ಪ್ರಶ್ನೆ ಬಂದ್ಬಿಟ್ಟು ಮೈಸೂರು ದಸರಾ ಪ್ರಾರಂಭವಾದದ್ದು ಹೇಗೆ ಮತ್ತು ಸೊ ನಿಜವಾಗ್ಲೂ ನೀವು ದಸರಾ ಅಥವಾ ಈ ನವರಾತ್ರಿ ಶರಣ ನವರಾತ್ರಿ ಉತ್ಸವ ಇದು ಪ್ರಾರಂಭ ಆಗಿದ್ದ ಕಾರಣ ಯಾಕಂದ್ರೆ ನೀವು ನಮ್ಮ ಪುರಾಣ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಅಂದಿನ ಕಾಲದಲ್ಲಿ ಈ ಅಶ್ವಮೇಧ ಯಜ್ಞ, ಅಲ್ಲಿ ಅಂದಿನ ಕಾಲದಲ್ಲಿ ರಾಜರು ಮಹಾರಾಜರು ಎಲ್ಲ ಈ ಅಶ್ವಮೇಧ ಯಜ್ಞವನ್ನು ಅವರ ವಿಧಿಯನ್ನು ಅನುಸರಿಸ್ತಾ ಇದ್ರು. ಇದು ಯಾಕಂದ್ರೆ ಅವರ ರಾಜ್ಯದ ಒಂದು ಶಕ್ತಿ ಅಥವಾ ವೈಭವ ಅದು ತೋರಿಸ್ಲಿಕ್ಕೆ ಅವರು ಈ ಅಶ್ವಮೇಧ ಯಜ್ಞ ಮಾಡ್ತಾ ಇದ್ರು. ಸೊ ಅಶ್ವಮೇಧ ಯಜ್ಞ ವಿಧಿಯಲ್ಲಿ ಒಂದು ಕುದುರೆಯನ್ನು ಅದಕ್ಕೆ ಅಶ್ವ ಅಂತ ಕೇಳಿ ಅದಕ್ಕೆ ಬಿಡ್ತಾ ಇದ್ರು. ಆ ಕುದುರೆ ಎಲ್ಲಿ ಹೋದ್ರೂ ಕೂಡ ಅದರ ಜೊತೆ ಒಂದು ಸೇನೆ ಹೋಗ್ತಾ ಇತ್ತು. ಯಾರಾದರೂ ಆ ಕುದುರೆಯನ್ನು ನಿಲ್ಲಿಸ್ತಾ ಇದ್ರೆ ಅವ್ರ ಮೇಲೆ ಅವರು ಯುದ್ಧ ಮಾಡಿ ಜಯಗೊಳಿಸಬೇಕಾಗುತ್ತೆ. ಅಂದರೆ ಆ ರಾಜರು ಅಷ್ಟು ದೊಡ್ಡದಾಗುತ್ತಾರೆ, ಅವ್ರ ವೈಭವ ಅಷ್ಟು ದೊಡ್ಡದು, ಅವರ ಶಕ್ತಿ ಅಷ್ಟೊಂದಿದೆ ಅಂತ ತೋರಿಸ್ಲಿಕ್ಕೆ ಈ ವಿಧಿಯನ್ನು ಅವರು ಮಾಡ್ತಾ ಇದ್ರು. ಆದರೆ ಆಧುನಿಕ ಕಾಲ ಅಂದರೆ ಸುಮಾರು 500-600 ವರ್ಷ ಹಿಂದೆ ಈ ವಿಧಿ ಮಾಡಲಿಕ್ಕೆ ಭಾಳ ಕಷ್ಟ ಆಯಿತು. ಯಾಕಂದರೆ ಸಾಮಾನ್ಯವಾಗಿ ಇದ್ದಿದ್ದೆಲ್ಲ ಟ್ಯಾಕ್ಸಿಂದ ಬಂದಿದ್ದೆಲ್ಲ ರೆವೆನ್ಯೂ ಬೇರೆ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಉಪಯೋಗ ಆಗ್ತಾ ಇತ್ತು. ಸೊ ಬರೀ ಇಂಥ ವಿಧಿಗೆ ಉಪಯೋಗ ಆಗೋದು ಸಾಧ್ಯವಾಗಲಿಲ್ಲ. ಸೊ ಅದಕ್ಕಾಗಿ ಈ ಕರ್ನಾಟಕ ಸಾಮ್ರಾಜ್ಯ, ಸಾಮಾನ್ಯವಾಗಿ ವಿಜಯನಗರ ಅಂತ ಎಲ್ಲ ನೀವು ಹೇಳಲಾಗ್ತದೆ, ಆ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಈ ನವರಾತ್ರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರು. ನೀವು ಅಲ್ಲಿ ಹಂಪಿಗೆ ಹೋಗುವಾಗ ನಿಮ್ಮ ಅಲ್ಲಿ ಒಂದು ದೊಡ್ಡ ನವರಾತ್ರಿ ಡಿಬ್ಬ ಅಂತ ಕಾಣುತ್ತೆ. ಆ ನವರಾತ್ರಿ ಡಿಬ್ಬದಲ್ಲಿ ಎಲ್ಲ ಸೇನೆಗಳು, ಅಂದರೆ ಶ್ರೀರಂಗಪಟ್ಟಣದಲ್ಲಿರುವ ಮಹಾಮಂಡಲೇಶ್ವರ, ಕೆಳಡಿ ಇರೋ ಕಡೆ ಆ ಮಹಾಮಂಡಲೇಶ್ವರ ಎಲ್ಲರೂ ಬಂದು ಇಲ್ಲಿ ನವರಾತ್ರಿ ದಿಬ್ಬದಲ್ಲಿ ಬಂದು ಅಲ್ಲಿ ಪಾಲ್ಗೊಳ್ತಾ ಇದ್ರು. ಸೊ ಅದಕ್ಕೆ ಇದು ಒಂದು ರೀತಿ ಈ ರಾಜ್ಯದ ಅಂದರೆ ಅಂದಿನ ವಿಜಯನಗರ ಸಾಮ್ರಾಜ್ಯದ ವೈಭವ ಮತ್ತು ಅವರ ಶಕ್ತಿ ತೋರಿಸ್ಲಿಕ್ಕೆ ವಿಧಿ ಇದೆ. ಅದರ ಜೊತೆಗೆ ಇದು ಶಾಸ್ತ್ರೋಕ್ತವಾಗಿ ಆ ದೃಷ್ಟಿಕೋನದಲ್ಲಿ ನೋಡಕ್ಕೆ ಹೋದರೆ ಮುಂಬರುವ ಯುದ್ಧಗಳಲ್ಲಿ ಮತ್ತು ಏನೇನು ಕೆಲಸ ಏನೇನು ನಡೆಯುತ್ತೋ ಮತ್ತು ರೈತ ಕಡೆಯೂ ಕೂಡ ಎಲ್ಲ ಯಶಸ್ವಿಯಾಗಲಿ ಅಥವಾ ಎಲ್ಲ ಒಳ್ಳೆಯದಾಗಲಿ ಅಂತ ಒಂದು ಪ್ರಾರ್ಥನೆ ನಡೆಯುತ್ತೆ ಈ ಸಮಯದಲ್ಲಿ. ಸೊ ಎಲ್ಲಕ್ಕೂ ಕೂಡ ಅದು ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ದೊಡ್ಡ ಸಂಭ್ರಮ ಉತ್ಸವ. ನಮಗೆ ಮೈಸೂರಿಗೆ 1610 ರಾಜ ಒಡೆಯರು ಯಾವ ಕಾಲಕ್ಕೆ ಶ್ರೀರಂಗಪಟ್ಟಣಕ್ಕೆ ಬರ್ತಾರೋ, ಶ್ರೀರಂಗಪಟ್ಟಣದಲ್ಲಿ ಆವಾಗಲೇ ತಾಲಿಕೋಟ ಯುದ್ಧ ಆಗಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಲೇ ಪೆನ್ನುಗೊಂಡಾಗ ಹೋಗಿರುತ್ತೆ. ಸೊ ಆ ಕಾಲದಲ್ಲಿ ಭಾಳ ಬದಲಾವಣೆಗಳು ಆಗ್ತಾ ಇತ್ತು. ಸೊ ಆ ಕಾಲದಲ್ಲಿ ರಾಜೊಡೆಯರಿಗೆ ಅಫಿಷಿಯಲ್ ಆಗಿ ನೀವೇ ಮಹಾಮಂಡಲೇಶ್ವರ ಅಂತ ಅವರು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ. ಆ ಸಮಯಕ್ಕೆ ಈ ಸಿಂಹಾಸನ ಕೂಡ ನಮ್ಮ ಪೊಸೆಷನ್ ಬರಲು. ಇದೇ ರೀತಿ ಅಲ್ಲಿ ವಿಜಯನಗರದಲ್ಲಿ ನಡೀತಾ ಇರುವ ಉತ್ಸವ ನಮ್ಮ ಮೈಸೂರು ಅರಸರು ಮುಂದುವರಿತಾ ಬಂದರು. ಅದು ಸುಮಾರು 400 ವರ್ಷದಿಂದ ನಮ್ಮದರಲ್ಲೇ ಇತ್ತು.